ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ. ಬೂದಿಗೆರೆ ಗ್ರಾಮದ ಮಂಚಪ್ಪನಹಳ್ಳಿ ಗೇಟ್ ಬಳಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಓಕ್ಸ್ ವ್ಯಾಗನ್ ಕಾರಿನಲ್ಲಿ ಕಾಣಿಸಿಕೊಂಡಿರುವ ಬೆಂಕಿ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾದ ಕಾರು. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಕಾರಿನಿಂದ ಇಳಿದು ಹೋಗಿರುವ ಚಾಲಕ. ಕಾಡುಗೋಡಿಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ತೆರಳುತ್ತಿದ್ದ KA53ME3645 ಕಾರು. ದೊಡ್ಡಬಳ್ಳಾಪುರದ ಲೋಕೇಶ್ ಎಂಬುವವರಿಗೆ ಸೇರಿದ ಕಾರು. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣ ತಿಳಿದು ಬಂದಿಲ್ಲ. ಕಾಂಕ್ರೀಟ್ ಮಿಕ್ಸರ್ ಲಾರಿಯಲ್ಲಿ ನೀರಿನಿಂದ ಬೆಂಕಿ ನಂದಿಸಿದ್ದಾರೆ ಸ್ಥಳೀಯರು. ಬೆಂಕಿ ನಂದಿಸಿದ ನಂತರ ಬಂದ ಅಗ್ನಿಶಾಮಕ ದಳ ಕೆಲಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪರ್ಯಾಯ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬಂದಿರುವಂತದ್ದು. ನೋಡಿ ಫ್ರೆಂಡ್ಸ್, ಈಗ ಅಂಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಯಾವುದೇ ಗಾರ್ಡನ್ಗು ಶೋರೂಮ್ ಇಂದ ಬರ್ತಾನೆ ಒಂದು ಬಟ್ಟೆ ನೀರು ಹಾಕೊಂಡ್ಬಂದ್ವಿ ಫ್ರೆಂಡ್ಸ್. ಪಾಲಿಶ್ ಎಲ್ಲ ಹೊಡೆದಿರ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಸರ್ ಇದು ನೋಡ್ರಿ, ವೈಟ್ಫೀಲ್ಡಾಗ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಬಂದಿರೋದು ಕಾರು, ಸ್ವಿಫ್ಟ್ ಕಾರು. 3 ಲಕ್ಷ ರೂಪಾಯಿ ಬಿಲ್ ಮಾಡೋರು ಅವರು. ಕಾರು ಮಂಚಪಳ್ಳಿ ಗೇಟ್ ಹತ್ರ ಇದಾಗಿರೋದು. ಇದು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಆ ಡೀಸೆಲ್ಲು ಎಲ್ಲ ಒಡೆದು ಎಲ್ಲ ಫ್ರೀ ಮಾಡಿರ್ತಾರೆ ಅವರು. ಪಾಲಿಶ್ಗಳು ಹಾಕಿ ಎಲ್ಲ ಪಾಲಿಶ್ಗಳಿಂದ ಇದು ಬೆಂಕಿ ಅಂದ್ಕೊಂಡಿರೋದು. ಪಾಪ 3 ಲಕ್ಷ ರೂಪಾಯಿ ಬಿಲ್ ಆಗೈತೆ. ಬಿಲ್ಲು ಇದೆಲ್ಲ ಇಲ್ಲೇ ಐತೆ ನೋಡ್ರಿ. ಇವರೇ ಕಾರ್ ಓನರು. ಮಂಚಪ್ಪನಹಳ್ಳಿ ಅಲ್ಲಿ ಕಾರು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಬ್ಲಾಸ್ಟ್ ಆಗೈತೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.